25ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇದು ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ನಡೀತಾ ಇರೋದು ಇದು ನಿಜವಾಗಲೂ ನಮಗೆಲ್ಲರಿಗೆ ಸಂತಸ ತಂದಿದೆ. ನಾವೆಲ್ಲ ಹಾವೇರಿ ಹಾಗೂ ಶಿಗ್ಗಾಂವ ಸೋಣ ವಿಧಾನಸಭಾ ಕ್ಷೇತ್ರದಿಂದ ನೂರಾರು ಜನ ನಾವು ಈ ಪಾದಯಾತ್ರೆಯನ್ನು ಅಟೆಂಡ್ ಮಾಡಲಿಕ್ಕೆ ಬಂದಿದ್ದೀವಿ. ನಿಜವಾಗಲೂ ಇಂದಿನ ದಿನ ನಾವೆಲ್ಲರೂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದಂಥ ವೀರ ಮಹಾನ್ ಯೋಧರಿಗೆ ನಾವು ನೆನೆಸುವಂಥ ಇವತ್ತು ಒಂದು ಸುಸಂದರ್ಭ ಇದೆ. ಯಾಕೆಂಥೇಳಿದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರೂ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಅದೇ ರೀತಿ ನಮ್ಮ ವಲ್ಲಭಭಾಯ್ ಪಟೇಲ್ ಅವರು ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ, ಟಿಪ್ಪು ಸುಲ್ತಾನ್ ಅಂತ ಮಹಾಯೋಧರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರೋದ್ರಿಂದ ಇವತ್ತು ನಾವೆಲ್ಲ ಇಷ್ಟು ಅದ್ಧೂರಿ ಸಂಭ್ರಮ ಮಾಡ್ತಾ ಇದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಹೌದು, ನಾನು ಶಿಗ್ಗಾಂವ ಸೋಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಆ ಕ್ಷೇತ್ರದಲ್ಲಿ ಈಗ ನಾವು ಹಲವಾರು ಜನ ಕೂಡಿ ಸಂಘಟನೆ ಮಾಡ್ತಾ ಇದ್ದೀವಿ ಹಾಗೂ ಅಲ್ಲೇ ಮುಂದಿನ ದಿನಗಳಲ್ಲಿ ಈ ಭ್ರಷ್ಟ BJP ಸರ್ಕಾರದ ವಿರುದ್ಧವಾಗಿ ಅಲ್ಲೆಲ್ಲ ಜನ ಸಿಡಿದಿದ್ದಾರೆ. 2023ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಲೇ ಯಾರೇ ಕ್ಯಾಂಡಿಡೇಟ್ ಆದರೂ ಅಲ್ಲಿ ನಾವು ಗೆದ್ದೇ ಗೆಲ್ತೀವಿ ಹಾಗೂ ನಾನು ಪ್ರಬಲವಾಗಿ ಅಲ್ಲೇ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆ ಜನ ಈ ಬರುವ 23 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಗೆದ್ದೇ ಗೆಲ್ಲಿಸ್ತಾರೆ ಅಂತೇಳಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಈ ಪಾದಯಾತ್ರೆ ಬಗ್ಗೆ ಹೇಳಬೇಕಾದರೆ ಆಜಾದಿ ಕಾ ಅಮೃತ ಮಹೋತ್ಸವದ ಒಂದು ನಿಮಿತ್ತವಾಗಿ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಲ್ಲಿ ಒಂದು ಅಭೂತಪೂರ್ವವಾದ ಸ್ವಾತಂತ್ರ್ಯದ ನಡಿಗೆಯನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸುಮಾರು 60 ವರ್ಷಗಳ ಸಾಧನೆಯನ್ನು ಜನ ಮೆಚ್ಚಿ ಅಪಾರ ಪ್ರಮಾಣದ ಲಕ್ಷಾಂತರ ಜನ ಇಲ್ಲಿ ಭಾಗವಹಿಸಿದ್ದಾರೆ. ಈ ಲಕ್ಷಾಂತರ ಜನರು ಕಾಂಗ್ರೆಸ್ ಪಕ್ಷದ ಒಂದು ಹೆಗ್ಗುರುತು ಆಗಿದ್ದು ಹೆಮ್ಮೆಯ ಒಂದು ಪಾದಯಾತ್ರೆಯಾಗಿ ಬೆಂಗಳೂರಾದ್ಯಂತ ಪರಿಣಮಿಸಿದೆ. ಈ ಪಾದಯಾತ್ರೆಗೆ ಇಡೀ ಕರ್ನಾಟಕದಾದ್ಯಂತ ಒಂದು ಅಭೂತಪೂರ್ವವಾದ ಬೆಂಬಲವನ್ನು ಎಲ್ಲ ಜನತೆಯು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ದು ಒಂದು ಜನ ಮೆಚ್ಚುವಂಥ ಒಂದು ಪಾದಯಾತ್ರೆ ಈಗ ಪ್ರಾರಂಭವಾಗಿದೆ. ಭಾಳ ಅಭೂತಪೂರ್ವವಾದ ಒಂದು ಕಾರ್ಯಕ್ರಮ, ಜನರ ಉತ್ಸಾಹ ಮೇರೆ ಮೀರಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಪರವಾಗಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಬಯಸುತ್ತೇನೆ. ಐತಿಹಾಸಿಕವಾದಂಥ ಇದು ಕಾರ್ಯಕ್ರಮ. AICCಯಿಂದ ಶ್ರೀಮತಿ ಸೋನಿಯಾ ಗಾಂಧೀಜಿ, ಶ್ರೀಯುತ ರಾಹುಲ್ ಗಾಂಧೀಜಿಯವರ ನಾಯಕತ್ವದಲ್ಲಿ ಏನು ಇವತ್ತು ರಾಜಸ್ಥಾನದ ಉದಯಪುರದಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕಾರಣೆ ಆಯಿತು, ಕಾರ್ಯಕಾರಣೆಯಲ್ಲಿ ತೀರ್ಮಾನ ಆಯಿತು. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದೆ, ಅದರೊಟ್ಟಿಗೆ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು, ಬ್ರಿಟಿಷರನ್ನು ಭಾರತದಿಂದ ಬಿಟ್ಟು ತೊಲಗಿಸಿದರು. ಇಂಥ ಸಂದರ್ಭದಲ್ಲಿ ಮಹನೀಯರಾದಂಥ ನೆಹರೂಜಿಯವರು, ಗಾಂಧೀಜಿಯವರು, ಬಾಲ್ ಗಂಗಾಧರ್ ತಿಲಕ್, ಆಜಾದ್ ಚಂದ್ರಶೇಖರ್, ಭಗತ್ ಸಿಂಗ್, ಅದೇ ರೀತಿ ವೀರರು, ವನಿತೆಯರು, ಮಹಾರಾಜರುಗಳು ಎಲ್ಲರೂ ಕೂಡ ಪಾಲ್ಗೊಂಡು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಇಂಥ ಸಂದರ್ಭದಲ್ಲಿ ನಮ್ಮ ದೇಶದ ಇತಿಹಾಸವನ್ನು ಹೊಸ ಯುವ ಪೀಳಿಗೆಗೆ ತಂದುಕೊಡಬೇಕು ಅನ್ನೋಂಥ ಉದ್ದೇಶದಿಂದ, ಈ ಯುವ ಪೀಳಿಗೆಗೆ ಸ್ವಾತಂತ್ರ್ಯ ಹೇಗೆ ಬಂತು ಅಂತ ಗೊತ್ತಾಗಬೇಕು ಅನ್ನೋಂಥ ಉದ್ದೇಶದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು, ಇಂಥ ಅಮೃತ ಉತ್ಸವದ ಈ ಸವಿನೆನಪು ಬರಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ, ಎಲ್ಲ ತಾಲೂಕಿನಲ್ಲಿ ಪ್ರತಿ ತಾಲೂಕಿನಲ್ಲಿ 75 ಕಿಲೋಮೀಟ್ರ್ ನಡಿಬೇಕು. ಆ ಮೂಲಕ ಜನರಲ್ಲಿ, ಯುವಕರಲ್ಲಿ, ಯುವತಿಯರಲ್ಲಿ, ರೈತರಲ್ಲಿ, ಕಾರ್ಮಿಕರಲ್ಲಿ, ಹೊಸ ಪೀಳಿಗೆಗೆ ನಾವು ಕಾಂಗ್ರೆಸ್ ಪಕ್ಷ ಯಾವ ರೀತಿ ಸ್ವಾತಂತ್ರ್ಯ ತಂದುಕೊಡ್ತು ಅನ್ನೋಂಥ ವಿಷಯವನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಇದೊಂದು ಐತಿಹಾಸಿಕ ತೀರ್ಮಾನವನ್ನು ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ತೆಗೆದುಕೊಂಡಿದ್ದರು. ಸೋನಿಯಾ ಗಾಂಧೀಜಿಯವರ ತೀರ್ಮಾನವನ್ನು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸನ್ಮಾನ್ಯ ಅಧ್ಯಕ್ಷರು DK ಶಿವಕುಮಾರ್ ಅವರು, ವಿರೋಧ ಪಕ್ಷ ನಾಯಕರಾದಂಥ ಶ್ರೀಮಾನ್ ಸಿದ್ದರಾಮಯ್ಯನವರು, ಶ್ರೀ ಹರಿಪ್ರಸಾದ್ರವರು ಇವತ್ತು ಆ ತೀರ್ಮಾನಕ್ಕೆ ಒಪ್ಪಿಗೆ ಕೊಟ್ಟು ಇಡೀ ಕರ್ನಾಟಕದ 175 ತಾಲೂಕುಗಳಲ್ಲಿ ಇವತ್ತು ಒಂದು ದಿವಸಕ್ಕೆ 20 ಕಿಲೋಮೀಟ್ರ್, ನನಗೆ 100 ಕಿಲೋಮೀಟ್ರ್ಗಳು ನಾವು ಎಲ್ಲ ಪಾದಯಾತ್ರೆಯನ್ನು ಮುಗಿಸ್ಕೊಂಡು ಬಂದಿದ್ದೀವಿ. ಇವತ್ತು ಅದ್ಧೂರಿಯಾಗಿ 12-13 ಕಿಲೋಮೀಟ್ರನ್ನು ನಾವು ಈ ರೈಲ್ವೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಏನು ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿಂದ ತೆಗೆದುಕೊಂಡು ನಾವು ಬಸವನಗುಡಿಯಾದಂಥ ಒಂದು ಮೈದಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಇಂಥ ಸವಿನೆನಪಿನಲ್ಲಿ ನಾನು ಬೊಮ್ಮಾಯಿನವರಿಗೆ ಪ್ರಶ್ನೆ ಮಾಡ್ತೀನಿ, ಬೊಮ್ಮಾಯಿ ಸರ್ಕಾರ, ನೀವು BJP ಸರ್ಕಾರದವರು, ನಿಮ್ಮ ನಾಚಿಕೆ ಆಗಲ್ವಾ? ಅಂಬೇಡ್ಕರ್ ಫೋಟೋನ ತೆಗಿತಾ ಇದ್ದೀರಲ್ರಿ, ಅಂಬೇಡ್ಕರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಲ್ದೇ ಸಂವಿಧಾನ ಬರೆದಂಥ ವ್ಯಕ್ತಿ,
ಇಂಥ ಸಂದರ್ಭದಲ್ಲಿ ನೆಹರೂರ ಫೋಟೋವನ್ನು ತೆಗೆದಿದ್ದಿರಲ್ರಿ, ನಿಮಗೆ ನಾಚಿಕೆ ಆಗಲ್ಲ ಏನ್ರಿ ನಿಮಗೆ ಬಿ ಜೆ ಪಿ ಸರ್ಕಾರದವರಿಗೆ? ಆ ನೆಹರು ಅಂದರೆ ಏನು, ಅಂಬೇಡ್ಕರ್ ಅಂದ್ರೆ ಅರಿವಿಲ್ಲ ಏನ್ರಿ ನಿಮಗೆ? ಒಬ್ಬ ವೀರ ಸಾವರ್ಕರ್ ಹೆಸರನ್ನ ನೀವು ಮೇಲೆ ಇಡ್ತಿದ್ರಲ್ಲಿ ನಾಚಿಕೆ ಆಗಲ್ಲೇನ್ರಿ ನಿಮಗೆ ಅಂತೇಳಿ ನಾನು ಪ್ರಶ್ನೆ ಮಾಡ್ತೀನಿ. ವೀರ ಸಾವರ್ಕರು ಬ್ರಿಟಿಷರಿಗೆ 3 ಸಾರಿ ಕ್ಷಮಾಪಣೆ ಕೇಳಿರ್ತಕ್ಕಂಥ ವ್ಯಕ್ತಿ. ಅವ್ರು ಯಾವ ಕಾಲದಾಗ ಹೋರಾಟ ಮಾಡಿದ್ರಿ? ಮಹಮ್ಮದ್ ಅಲಿ ಜಿನ್ನಾ ಹೋರಾಟ ಮಾಡಿದ್ದು, ಬಾಲ್ ಗಂಗಾಧರ್ ತಿಲಕ್ ಹೋರಾಟ ಮಾಡಿದ್ದು, ಆ ಬ್ರಿಟಿಷರನ್ನು ಭಾರತವನ್ನು ತೋಲಿಸುವಂಥ ಕೆಲಸದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀ ಹೋರಾಟ ಮಾಡಿದ್ದು, ವೀರ ಸಾವರ್ಕರಲ್ಲ ವೀರ ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಿದ್ದು, ಅಂಥ ಹೋರಾಟಗಾರರ ಮಧ್ಯೆ ನೀವೇನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಏನಿದ್ದೀರಲ್ಲ, ನೀವೆಲ್ಲ ಯಾರು ಅಂದರೆ ನಕಲಿ ಭಕ್ತರು ಕಣ್ರಿ. ಜನಸಾಗರ ನಿಮ್ಮ ಕಣ್ಣು ಮುಂದೆ ಇದೆ, ಜನ ತೋರಿಸ್ತಾ ಇರುವಂಥ ಪ್ರೀತಿ ನೀವು ನೋಡ್ತಾ ಇದ್ದೀರಾ. ಕರ್ನಾಟಕದ ಬೆಂಗಳೂರ ಎಲ್ಲ ಜನ ಕೂಡ ಇವತ್ತಿಲ್ಲಿ ಬಂದಿದ್ದಾರೆ. 2 ಲಕ್ಷಕ್ಕಿಂತ ಜಾಸ್ತಿ ಯುವಕರಿದ್ದಾರೆ, ಎಲ್ಲರೂ ಕೂಡ ಇಲ್ಲಿ ಬಂದು ಭಾರತದ ಧ್ವಜವನ್ನು ಇಟ್ಕೊಂಡು ನಿಂತಿದ್ದೀವಿ. ಥ್ಯಾಂಕ್ ಯು.